ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಯುವರತ್ನ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರು ಎಲ್ಲರನ್ನೂ ಬಿಟ್ಟು ಅಗಲಿದ್ದರೂ ಕೂಡ ಇವತ್ತು ನೆರೆದಿದ್ದ ಅವರ ಅಭಿಮಾನಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಪುನೀತ್ ಅವರ ಹೃದಯದಲ್ಲಿ ಹೃದಯಾಂತರಾಳದಲ್ಲಿ ಅಡಗಿದ್ದಾರೆ ಅಂತ ನಿಜಕ್ಕೂ ಇದು ಕಣ್ಣಲ್ಲಿ ನೀರು ತರಿಸುವಂತಹ ದೃಶ್ಯ ಆಶ್ಚರ್ಯ ಅಂತಂದ್ರೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು ನಿರೀಕ್ಷೆಗೂ ಮೀರಿ ಅಭಿಮಾನಿಗಳು ಸೇರಿದ್ರು ಇನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪುನೀತ್ ರಾಜಕುಮಾರ್ ಅವರ ಒಂದು ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದಕ್ಕೆ ಡಾಕ್ಟರ್ ರಾಜಕುಮಾರ್ ಅವರ ಸಂಪೂರ್ಣ ಕುಟುಂಬ ನೆರೆದಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಶಿವಣ್ಣ ಮಾಡಿದ ಈ ಒಂದು ಕೆಲಸಕ್ಕೆ ಅಪ್ಪು ಪುತ್ರಿಯರು ಕಣ್ಣೀರು ಹಾಕಿ ಏನು ಹೇಳಿದ್ದಾರೆ ಅನ್ನುವುದನ್ನ ಕೇಳಿದ್ರೆ ನಿಜಕ್ಕೂ ಎಂತವರ ಕರುಳಾದರೂ ಕೂಡ ಚುರುಕ್ ಅನ್ನುತ್ತೆ ಹೌದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪುನೀತ್ ರಾಜಕುಮಾರ್ ಅವರ ಅಭಿಮಾನಿಗಳಿಗಾಗಿ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಿದ್ರು ಬೆಳಗ್ಗೆ 10 ಗಂಟೆಯಿಂದನೇ ಅಭಿಮಾನಿಗಳು ಆಗಮಿಸೋಕೆ ಶುರು ಮಾಡಿದ್ರು ಇದಾದ ಒಂದು ನಂತರದಲ್ಲಿ 11:40ಕ್ಕೆ ಪುನೀತ್ ರಾಜಕುಮಾರ್ ಅವರ ಅಣ್ಣ ಶಿವಣ್ಣ ಹಾಗೂ ಪತ್ನಿ ಅಶ್ವಿನಿ ಅವರು ಅನ್ನ ಸಂತರ್ಪಣೆಯ ಒಂದು ಕಾರ್ಯಕ್ಕೆ ಚಾಲನೆಯನ್ನ ನೀಡುತ್ತಾರೆ ಇದರಲ್ಲಿ ವೆಜ್ ಹಾಗೂ ನಾನ್ ವೆಜ್ ಎರಡೂ ರೀತಿಯ ಬಗೆ ಬಗೆಯ ಅಡುಗೆಗಳನ್ನ ಮಾಡಿಸಿರ್ತಾರೆ ಇದರಲ್ಲಿ ಮಹಿಳೆಯರು ಮಕ್ಕಳು ವೃದ್ಧರು ಎಲ್ಲ ವಯಸ್ಸಿನ ಒಂದು ವ್ಯಕ್ತಿಗಳು ಕೂಡ ಬಂದು ಅಪ್ಪು ಅವರನ್ನ ನೆನೆಸಿಕೊಳ್ತಾನೆ ಇದು ಅಪ್ಪು ಅವರ ಪ್ರಸಾದ ಅಂತ ಒಂದು ಅನ್ನವನ್ನ ಸೇವನೆ ಮಾಡ್ತಾರೆ ಇದಾದ ಒಂದು ನಂತರದಲ್ಲಿ ಶಿವಣ್ಣ ಮಾಡಿದ ಈ ಒಂದು ಕೆಲಸಕ್ಕೆ ಅಪ್ಪು ಪುತ್ರಿಯರು ಕಣ್ಣೀರು ಹಾಕಿದ್ದಾರೆ ಹೌದು ಅದು ಏನಪ್ಪ ಅಂದ್ರೆ ಅನ್ನ ಸಂತರ್ಪಣೆಯ ಕೆಲಸ ಮುಗಿದ ವೇಳೆಯಲ್ಲಿ ಶಿವಣ್ಣನವರು ರಕ್ತದಾನವನ್ನ ಮಾಡ್ತಾರೆ ಹೌದು ರಕ್ತದಾನ ಮಾಡೋದು ಅಂದ್ರೆ ಸಾಮಾನ್ಯ ಅಲ್ಲ ಒಂದು ಜೀವದ ಜೀವವನ್ನೇ ಉಳಿಸಿದ್ದಕ್ಕೆ ಸಮ ಅದು ಕೂಡ ಈ ವಯಸ್ಸಿನಲ್ಲಿ ಅಪ್ಪುವನ್ನ ಕಳೆದುಕೊಂಡಿರತಕ್ಕಂತ ಸಂದರ್ಭದಲ್ಲಿ ಶಿವಣ್ಣ ರಕ್ತದಾನವನ್ನ ಮಾಡಿ ಎಷ್ಟು ಪ್ರೇರಣೆಯನ್ನ ನೀಡುತ್ತಾರೆ ಅಂದ್ರೆ ನಿಜಕ್ಕೂ ಇಂತಹ ಒಂದು ಕಾರ್ಯಕ್ಕಿಂತ ಮಹತ್ವದ ಕಾರ್ಯ ಮತ್ತೊಂದು ಇಲ್ಲ ಅನ್ಸುತ್ತೆ ಇನ್ನು ಈ ಒಂದು ವೇಳೆಯಲ್ಲಿ ಶಿವಣ್ಣ ರಕ್ತದಾನ ಮಾಡಿದ್ದಾರೆ ಎನ್ನುವ ಸುದ್ದಿಯನ್ನ ಟಿವಿಯಲ್ಲಿ ನೋಡುತ್ತಿದ್ದಂತೆಯೇ ಮನೆಯಲ್ಲಿ ಇದ್ದಂತಹ ಅಪ್ಪುವರ ಮಕ್ಕಳು ಕಣ್ಣೀರು ಹಾಕಿದ್ದಾರೆ ದೊಡ್ಡಪ್ಪ ಈ ವಯಸ್ಸಿನಲ್ಲೂ ಕೂಡ ಇತರರಿಗೆ ಸಹಾಯ ಮಾಡಬೇಕು ಎನ್ನುವ ಮಹತ್ವದ ಕಾರ್ಯಕ್ಕೆ ಕೈ ಹಾಕಿದ್ದಾರಲ್ಲ ಇದು ನಿಜಕ್ಕೂ ಗ್ರೇಟ್ ಅನಿಸುತ್ತೆ ಇಂತಹ ಒಬ್ಬ ದೊಡ್ಡಪ್ಪನನ್ನ ಪಡೆದ ನಾವೇ ನಿಜಕ್ಕೂ ಧನ್ಯ ಅಂತ ಅವರು ಹೇಳ್ತಾರೆ ಇಷ್ಟೇ ಅಲ್ಲದೆ ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಅಪ್ಪು ಅವರ ಅಭಿಮಾನಿಗಳನ್ನ ನೋಡಿ ಅಪ್ಪ ಈ ಮಟ್ಟದ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರಲ್ಲ ಜೀವನದಲ್ಲಿ ನಾವು ಕೂಡ ಏನನ್ನಾದರೂ ಸಾಧನೆ ಮಾಡಬೇಕು ಸಾಧಿಸಿ ತೋರಿಸಬೇಕು ಅಂತ ತಮ್ಮ ತಾಯಿಯ ಅಶ್ವಿನಿ ಅವರ ಬಳಿ ಹೇಳಿಕೊಂಡಿದ್ದಾರೆ ನಿಜಕ್ಕೂ ಇದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದೇನಿದೆ ಹೇಳಿ ತಂದೆಯವರಂತೆಯೇ ನಿಜಕ್ಕೂ ಅಂತ ದೊಡ್ಡ ಮಟ್ಟದ ಸಾಧನೆಯನ್ನ ಮಕ್ಕಳು ಕೂಡ ಮಾಡಲಿ ಎಂದು ಈ ವಿಡಿಯೋ ಮುಖಾಂತರ ಹರಸೋಣ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಧನ್ಯವಾದಗಳು